ಆಯ್ತಲ್ವ ನಿಮ್ಗೆ, ದಲಿತ ಕೇರಿಗೆ ಹೋಗ್ಬಿಟ್ಟು ಪಾದ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಮೊಟ್ಟೆಗೆ ಬಂದ್ಬಿಟ್ಟು ಏನೋ ಒಂದು ಮಂತ್ರ ಹೇಳ್ಕೊಂಡು ಎಳ್ನೀರು ಹಾಕೊಂಡು ಶುದ್ಧಿ ಮಾಡ್ಕೊಂಬಿಟ್ರೆ ಕೂದೋಯ್ತಾ? ನೀವು ಹಿಂದೂ ನಾವೆಲ್ಲ ಒಂದು ಅನ್ನೋದಾದ್ರೆ ನಿಮ್ಮ ಅಷ್ಟೇ ಮಠಗಳಲ್ಲಿ ನಾಲ್ಕು ಮಠಗಳನ್ನು ದಲಿತ ಶುದ್ಧಿ ಬಿಟ್ಕೊಡಿ ನೋಡೋಣ, ಅದು ಹಿಂದೂ ನಾವೆಲ್ಲ ಒಂದು. ಮತ್ತೆ ಸಾಬ್ರು ಕರ್ಕೊಬಂದಿದ್ದೀವಿ, ಇಪ್ಟ್ಯಾರು ಕೂಟ ಮಾಡಿದ್ವಿ, ಬದನೇಕಾಯಿ ಮಾಡಿದ್ವಿ ಅಂತೆ. ಸಾಬ್ರು ಯಾಕ್ರಿ ಕಂಟಾಕ್ತೀರಾ? ಅವ್ರ ಧರ್ಮ ಸಪ್ರೇಟು, ನೀವು ಹೇಳುವ ಹಿಂದೂ ಧರ್ಮ ಇದ್ರ ಬಗ್ಗೆ ಮಂತ್ರಕ ಮಾತಾಡಿದ್ದು ಇದ್ರ ಬಗ್ಗೆ ಮಾತಾಡಿ. ನೀವು ಕೆಲವರು ಹೇಳ್ತಾರೆ, ರೇ ನೀವು ಹಂಗೆಲ್ಲ ಮಾತಾಡ್ಬೇಡ್ರಪ್ಪ, ನಮ್ಮ ಅವರವ್ರ ಆಚರಣೆಗಳು ಸಂಪ್ರದಾಯ ಇರುತ್ತೆ, ಒಂದೊಂದು ಆಚರಣೆಗಳಿರುತ್ತೆ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಯಾವ್ದ್ರಿ ಆಚರಣೆ, ಯಾವ್ದು ಆಚರಣೆ? ಹೌದು, ಒಂದು ದೇವರಿಗೆ ಬಾಡ್ನೂಟ ನೈವೇದ್ಯ ಹಾಕ್ತೀವಿ, ಅದೊಂದು ಆಚರಣೆ ಬಿಟ್ಟಾಕಿ, ಅದು ಅವರಿಷ್ಟ. ಬಾಡ್ ಇಲ್ದೇ ಊಟ ಹಾಕ್ತೀವಿ ನೈವೇದ್ಯನ, ಅದು ಆಚರಣೆ ಬಿಡಿ, ಅದ್ರ ಬಗ್ಗೆ ಸರ್ಕಾರ ಇಲ್ಲ. ಇನ್ನು ಕೆಲವು ಯಾರು ಅಗೋರಿಗಳು ಮತ್ತು ಶವ ಸಾಧಕರು ಅದೇನೋ ಅವ್ರ ಹುಚ್ಚಿ ಅವರೇ ಕುಡ್ಕೊಂಡು ಅವರೇ ಇಲ್ಲ, ಅವರೇ ತಿಂತಾರಂತೆ. ಅವ್ರ ಆಚರಣೆ ಬಿಟ್ಟಾಕಿ, ಅದು ಯಾರಿಗೂ ತೊಂದರೆ ಇಲ್ವಲ್ಲ, ಅವ್ರು ಮಾಡ್ಕೋತಾರದ್ದ. ಆದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪಕ್ಕ ಕೂತ್ಕೊಂಡು ಊಟ ಮಾಡದೆ ಅಸಹ್ಯ ಅಂದರೆ ಅದು ನಮ್ಮ ಆಚರಣೆ ಸಂಪ್ರದಾಯ ಅಂದರೆ ಅದು ಕೆಟ್ಟ ಸಂಪ್ರದಾಯ, ಕೆಟ್ಟ ಆಚರಣೆ ಅದು. ಪಂಡಿತ ಆಗಲಿ, ಪಾಮರ ಆಗಲಿ, ಯತಿ ಆಗಲಿ, ಯಾವನು ಬೇಕು ಬಾಯಿ ಬಂದಂಗೆ ಮಾತಾಡ್ತೀರಾ ನೀವು? ಅವನು ಯಾವನವನು? ವಿ ಗಣಪತಿ ಅಂತೆ, ಪತ್ರಕರ್ತ. ಓಹೋ, ಇಷ್ಟು ದಿವಸ ನಿಂದು ಜನವಾರ ಒಳಗಾಕೊಂಡಿದ್ದೆ, ಈಗ ಹೊರಗೆ ಬಂದ್ಬಿಡ್ತೀನಿ ನಿನಗೆ ಅಂತ ಹೇಳ್ತಾನೆ ಹಂಸಲೇಖೋ. ನೀನು ನಾದಬ್ರಹ್ಮ ಆದರೆ ಅವ್ರು ವೇದ ಬ್ರಹ್ಮ ಅಂತೆ. ನೀ ವೇದ ಬ್ರಹ್ಮ ತೊಗೊಂಡಾಗಿ ಉಪ್ಪಿನಕಾಯಿ ನೇಕಾಗುತ್ತಾನೆಯ? ನಮಗೆ ಬೇಕಾಗಿರೋದು ನಿನ್ನ ವೇದ ಬ್ರಹ್ಮ ಅಲ್ಲ, ನಿನ್ನ ವೇದ ಬ್ರಹ್ಮನಿಂದ ಎಷ್ಟು ಅನುಕೂಲ ಆಗಿದೆ ಹೇಳಿ ನೋಡೋಣ. ನಮಗೆ ಬೇಕಾದ್ರೂ ಶಮ ಸಂಸ್ಕೃತಿ ಆ ಬೆವರಿನ ಇದೆಯಲ್ಲ, ಆ ಬೆವರಿನ ಬ್ರಹ್ಮ ಬೇಕು ನಮಗೆ, ಶಮ ಸಂಸ್ಕೃತಿ ಬೇಕು. ಅರ್ಥ ಆಗ್ತಾ ಇದೆಯಾ? ನಿನ್ನ ಯೋಗ್ಯತೆಗೆ ಬರೀ ಜಾತಿ ಹುಳಗಳು ನೀವೆಲ್ಲ. ಇವತ್ತು ನೀನು ಎಲ್ಲ ಸಿನಿಮಾ ಪತ್ರಕರ್ತನ ಪತ್ರ ಇಂಪ್ರೂವ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಹೊಟ್ಟೆ ಒರಿತಿದ್ದ ನೀನು ಇವತ್ತು. ಇವತ್ತು ಭಾಳ ಕೆಟ್ಟ ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಇವತ್ತು ಹಂಸಲೇಖ ಅವ್ರು ಬೆಳೆಸಿದ ಎಷ್ಟು ಜನ ಬೆಳೆಸಿದ್ರು, ಎಷ್ಟು ಜನ ಬ್ರಾಹ್ಮಣರು ಬೆಳೆಸಿಲ್ಲ ಅವರು? ಹಂಸಲೇಖರಿಂದ ಪ್ರತಿಫಲ ಪಡೆದಂಥ ಬೆಳೆದಂಥ ಒಂದಷ್ಟು ನೀಯತ್ತಿಲ್ದಿರೋ ಇವತ್ತು ಮಾತಾಡ್ಬೇಕು. ಇವತ್ತು ನಾಚಿಕೆ ಆಗಲ್ವ ನಿಮಗೆ? ನಿಮಗೆ ಆ ಒಂದು ಹಂಸಲೇಖ ಬೆಳೆಸಿದ್ರೆ ಆ ಕೃತಜ್ಞತೆಗಿಂತ ನಿಮ್ಮ ಜಾತಿ ಮುಖ್ಯ ಆಯ್ತಾ? ಅವರೆಲ್ಲ ಬಂದು ಮಾತಾಡ್ಬೇಕಾಯ್ತು ಇವತ್ತು. ಎಲ್ರಿ ರಾಜೇಶ್ ಕೃಷ್ಣ ಇವತ್ತು ಎಲ್ಲಿ ಬಿದ್ದಿದ್ರಿ ನೀವೆಲ್ಲ? ಇವತ್ತು ನಾಚಿಕೆ ಆಗಲ್ರಿ ನಿಮಗೆ ಇವತ್ತು, ನಾಚಿಕೆ ಕೆಟ್ಟವರ. ಮತ್ತು ಅತ್ಯಂತ ಸುಳ್ಳುಗಳನ್ನ ಬಸ್ತಾ ಇದ್ದಾರೆ ಇವತ್ತು, ಸುಳ್ಳುಗಳನ್ನ. ರೇ ಪೇಜಾವರ ಸ್ವಾಮಿಗಳು ದರಿದ್ರಿಕೆಯರಿಗೆ ಹೋದ್ರು, ಹಂಗೆ ದರಿದ್ರಿಕೆಯರಿಗೆ ಹೋಗಿದ್ದೆ ದೊಡ್ಡ ಸಾಧನೆನೇನ್ರಿ? ಅಮಾಯಕರಿಗೆ ಸುಳ್ಳು ಹೇಳಬೇಡಿ ನೀವು, ದಲಿತ ಕೇರಿಗೆ ಹೋಗಿದ್ದು ಬರೀ ಅದೇ ಅದು ದೊಡ್ಡ ಸಾಧನೆ ಅದು.